ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಈ ಒಂದು ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಲಿಕ್ಕಿರುವ ಬೆಂಗಳೂರು ಗ್ರಾಮಾಂತರ ಸಂಸತ್ ಸದಸ್ಯರು ಹಾಗೂ ಪ್ರಸಿದ್ಧ ವೈದ್ಯರಾದ ಡಾಕ್ಟರ್ ಬ್ರಹ್ಮನಾಥರನ್ನ ಹಾರ್ದಿಕವಾಗಿ ಸ್ವಾಗತ ಕೊಡ್ತಾ ಇದ್ದೇನೆ ಹಾಗೂ ರಾಜ್ಯ ಮುಖ್ಯ ವಕ್ತಾರರಾಗಿ ಹಾಗೂ ರಾಜ್ಯ ಮುಖ್ಯ ವಕ್ತಾರರು ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅಶ್ವತ್ ನಾರಾಯಣ್ ಸರ್ ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತ ಕೊಡ್ತಾ ಇದ್ದೇನೆ ಹಾಗೂ ವಿಧಾನ ಪರಿಷತ್ ಸದಸ್ಯರು ಹಾಗೂ ವಕ್ತಾರರಾದ ಶ್ರೀ ಚಲವಾದಿ ನಾರಾಯಣ ಸ್ವಾಮಿ ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೂ ಡಾಕ್ಟರ್ ಸಲೀಂ ಸಂಚಾಲಕರಾದ ಶ್ರೀ ನಾರಾಯಣ್ ಗೌಡರನ್ನ ಹಾಗೂ ಅವರನ್ನು ಆಧಾರದಿಂದ ಸ್ವಾಗತಿಸ್ತಾ ಇದ್ದೇನೆ ಹಾಗೂ ಸಹ ಸಂಚಾಲಕರಾದ ಸದಾನಂದ ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಿದ್ದೇನೆ ಹಾಗೂ ರಾಜ್ಯ ವಕ್ತಾರರಾದ ಶ್ರೀ ಅಶೋಕ್ ಗೌಡ ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಈಗ ಪತ್ರಿಕಾಗೋಷ್ಠಿ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ. ಬೆಂಗಳೂರು ಗ್ರಾಮಾಂತರದ ಸಂಸದರು ಖ್ಯಾತ ವೈದ್ಯರು ಆಗಿರ್ತಾರೆ ಡಾಕ್ಟರ್ ಮಂಜುನಾಥ್ ಅವರು ಮಾತಾಡೋದಕ್ಕಿಂತ ಮುಂಚೆ ಎರಡ್ ಮೂರು ವಿಷಯಗಳನ್ನು ಉಲ್ಲೇಖ ಮಾಡಿ ನಂತರ ಅವರು ಮಾತಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತೀನಿ. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆ ಇರತಕ್ಕಂತ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರೇ, ಡಾಕ್ಟರ್ ಅಶೋಕ್ ಗೌಡ್ರೆ, ಡಾಕ್ಟರ್ ಯೋಗಾನಂದ್ ಅವರೇ, ಚಲವಾದಿ ನಾರಾಯಣ ಸ್ವಾಮಿ ಅವರೇ, ವೈದ್ಯಕೀಯ ಪ್ರಕೋಷ್ಠದ ಶ್ರೀತ ನಾರಾಯಣ ಗೌಡ್ರೆ, ಉಪಸ್ಥಿತ ಎಲ್ಲ ಮಾಧ್ಯಮ ಸ್ನೇಹಿತರೆ, ರಾಜ್ಯದಲ್ಲಿ ಸರ್ಕಾರ ಒಂದು ರೀತಿ ದಿವಾಳಿ ಹಂಚಿನಲ್ಲಿದ್ದರೆ ರಾಜ್ಯದ ಆರೋಗ್ಯ ಇಲಾಖೆ ಒಂದು ರೀತಿ ಇಲಾಖೆನೇ ಐಸಿಯುಗೆ ಸೇರಿದೆಯೇನೋ ಅನ್ನೋ ರೀತಿಯಲ್ಲಿ ರಾಜ್ಯದಲ್ಲಿ ಆಗ್ತದೆ. ರಾಜ್ಯದಲ್ಲಿ ಪ್ರತಿ ಜಿಲ್ಲೆಗಳಲ್ಲಿ ಇವತ್ತು ಡೆಂಗ್ಯೂ ಅನ್ನತಕ್ಕಂಥ ಮಹಾಮಾರಿ ಕಳೆದ ಒಂದು ತಿಂಗಳಿಂದ ಇಡೀ ರಾಜ್ಯವನ್ನ ಆವರಿಸಿಕೊಂಡಿದೆ. ಸಹಜವಾಗಿ ಮುಂಗಾರು ಪ್ರಾರಂಭ ಆಗ ಮುನ್ಸೂಚನೆಯಲ್ಲೇ ಈ ಒಂದು ಡೆಂಗ್ಯೂ, ವೈರಲ್ ಫೀವರು, ಈ ತರದ ಕೆಲವು ಕಾಯಿಲೆಗಳು ಬರ್ತವೆ ಅನ್ನತಕ್ಕಂಥದ್ದು ಇದೊಂದು ಸಹಜವಾಗಿ ಇರತಕ್ಕಂಥ ಒಂದು ಸೀಸನಲ್ ಬರ್ತಕ್ಕಂಥ ಕಾಯಿಲೆಗಳು ಇವೆಲ್ಲ. ಅಂದ್ರೆ ಸರ್ಕಾರ ಇದ್ರ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳೋ ನಿಟ್ಟಿನಲ್ಲಿ ಯಾವುದೇ ರೀತಿ ಇದುವರೆಗೂ ಸಹ ಮಾಡಿಲ್ಲ. ಈ ರಾಜ್ಯದ ಆರೋಗ್ಯ ಸಚಿವರು ಕೇವಲ ಪ್ರವಾಸದಲ್ಲಿರ್ತಾರೆ, ಕಾಂಗ್ರೆಸ್ಸಿನ ಚಟುವಟಿಕೆಗಳ ಬಗ್ಗೆ ಅವ್ರು ಬ್ಯುಸಿ ಇರ್ತಾರೆ, ಅಂದ್ರೆ ತಮ್ಮ ಇಲಾಖೆಯ ಜವಾಬ್ದಾರಿ ಏನು ಅನ್ನತಕ್ಕಂಥದ್ದನ್ನು ಮಾಡ್ತಾರೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ನಗರ ಪ್ರದೇಶದಲ್ಲಿ ಬರತಕ್ಕಂಥ ತಗ್ಗು ಪ್ರದೇಶಗಳು, ಜೋಗು ಪ್ರದೇಶಗಳಲ್ಲಿ ಈ ಡೆಂಗ್ಯೂ, ಮಲೇರಿಯಾ ಕಾಯಿಲೆ, ಕಾಲರಗಳು ಅಂತವು ಸಹಜವಾಗಿ ಬರ್ತಾ ಇರತಕ್ಕಂಥ ಪ್ರಕ್ರಿಯೆ. ಒಂದು ಕಡೆ ಕುಲುಷಿತ ನೀರನ್ನು ಕುಡಿದು ಜನ ಸಾವನ್ನು ಅನುಭವಿಸ್ತಾ ಇದ್ರೆ ಈ ಒಂದು ಶೀತಗಾಳಿಯಿಂದ ಮತ್ತೆ ಮಳೆಗಾಲದಲ್ಲಿ ಇಡೀಸ್ ಮತ್ತು ಈಸಿ ಫ್ಲೈ ಮಸ್ಕ್ಯೂಟೋಗಳಿಂದ ಬರ್ತಕ್ಕಂಥ ಈ ಕಾಯಿಲೆಗಳ ಬಗ್ಗೆ ಮುಂಜಾಗ್ರತೆ ಕ್ರಮ ತೆಗೆದುಕೋಬೇಕು. ಈಗಾಗಲೇ ಕೇಂದ್ರ ಸರ್ಕಾರ ಮಹಾರಾಷ್ಟ್ರದಲ್ಲಿ ಈ ಡೆಂಗ್ಯೂ ಫೀವರ್ ಕಾಣಿಸ್ಕೊಂಡಾಗ ಮತ್ತೆ ಮಹಾರಾಷ್ಟ್ರದಲ್ಲಿ ಇಡೀಸ್ ಮತ್ತು ಈಸಿ ಫ್ಲೈ ಮಸ್ಕ್ಯೂಟೋಗಳಿಂದ ಬರತಕ್ಕಂಥ ಈ ಕಾಯಿಲೆಯನ್ನ ಗಮನದಲ್ಲಿಟ್ಕೊಂಡು ಎಲ್ಲಾ ರಾಜ್ಯಗಳಿಗೆ ಒಂದು ಸರ್ಕ್ಯುಲರ್ ಅನ್ನು ಕಳಿಸ್ಕೊಂಡು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೋಬೇಕು. ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ಗಳ ಸಭೆಗಳನ್ನು ಮಾಡಬೇಕು, ಎಲ್ಲ ಮೆಡಿಸಿನ್ ಅನ್ನು ಸ್ಪ್ರೇ ಮಾಡಬೇಕು, ವಿಶೇಷವಾಗಿ ತಗ್ಗು ಪ್ರದೇಶಗಳಲ್ಲಿ, ಜೋಗು ಪ್ರದೇಶಗಳಲ್ಲಿ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡು ಒಂದು ಅವೇರ್ನೆಸ್ ಅನ್ನು ತರಬೇಕು ಅನ್ನತಕ್ಕಂಥದ್ದನ್ನು ಕೇಂದ್ರ ಸರ್ಕಾರ ಸರ್ಕ್ಯುಲರ್ ಕಳಿಸ್ತದೆ. ಆದರೆ ಮೊನ್ನೆ ದಿನೇಶ್ ಗುಂಡೂರಾವ್ ಅವರು ಯಾವುದೇ ರೀತಿ ಗಮನ ಹರಿಸಿಲ್ಲ. ಇದಲ್ಲದೆ ಬೆಂಗಳೂರು ಮಹಾನಗರದಲ್ಲಿ ಈ ಡೆಂಗ್ಯೂ ಫೀವರ್ ಬಂದಂತ ಸಂದರ್ಭದಲ್ಲಿ ಹೆಲ್ತ್ ಚೆಕಪ್ ಮತ್ತು ಬ್ಲಡ್ ಚೆಕಪ್ ಬಗ್ಗೆ ಒಂದು ಸರ್ಕ್ಯುಲರ್ ಅನ್ನು ಕಳಿಸ್ಕೊಡು, ಅದು 200 ರಿಂದ 250 ರೂಪಾಯಿ 300 ರೂಪಾಯಿ ಒಳಗಡೆ ಒಂದು ಕ್ಯಾಪ್ ಅನ್ನ ಕಂಡೀಷನ್ಸ್ ಮಾಡಿ, ಇದಕ್ಕಿಂತ ಜಾಸ್ತಿ ನೀವು ಮಾಡಬಾರದು, ಬೆಲೆಯನ್ನ ನೀವು ಹೆಚ್ಚಿಗೆ ಬರ್ತಕ್ಕಂಥ ಪೇಷಂಟ್ಗಳ ಮೇಲೆ ಹಾಕಬಾರದು ಅನ್ನತಕ್ಕಂಥದ್ದು ಒಂದು ಸರ್ಕ್ಯುಲರ್ ಸಹ ಇವತ್ತು ಹೊರಡಿಸ್ತು. ಆದರೆ ಇವತ್ತು ಏನಾಗ್ತದೆ, ಕಳೆದ 3ನೇ ತಾರೀಕು ಸರ್ಕ್ಯುಲರ್ನ ಹೊರಡಿಸಿದ್ರು. ಇಷ್ಟಿದ್ರು ಸಹ ಖಾಸಗಿ ನರ್ಸಿಂಗ್ ಹೋಮ್ಗಳಲ್ಲಿ ಒಂದು ಬ್ಲಡ್ ಚೆಕಪ್ಗೆ 800 ರೂಪಾಯಿ, 900 ರೂಪಾಯಿ, 1,000 ರೂಪಾಯಿ, ಡೆಂಗ್ಯೂ ಚೆಕಪ್ಗೆ 250 ರಿಂದ 300 ರೂಪಾಯಿ ಇರತಕ್ಕಂಥ ಸೀಲಿಂಗ್ ಅನ್ನ ಅವರು ಮೀರಿ 1,000 - 1,500 ರೂಪಾಯಿ ದುಡ್ಡನ್ನ ವಸೂಲಿ ಮಾಡ್ತಾರೆ. ಒಂದು ರೀತಿ ಖಾಸಗಿ ನರ್ಸಿಂಗ್ ಹೋಮ್ಗಳು ಈ ರೀತಿ ಪೇಷಂಟ್ಗಳ ಹತ್ರ ದುಡ್ಡನ್ನು ವಸೂಲಿ ಮಾಡ್ತಕ್ಕಂಥ ಒಂದು ರೀತಿ ದಂಧೆಯಾಗಿ ಮಾಡಿಕೊಂಡಿದೆ. ದಿನೇಶ್ ಗುಂಡೂರಾವ್ ಈ ರಾಜ್ಯದ ಆರೋಗ್ಯ ಸಚಿವರಾಗಿ ಯಾವುದೇ ರೀತಿ ಗಮನವನ್ನು ಹರಿಸ್ತಾರೆ?
ಸರ್ಕಾರ ಒಂದು ರೀತಿ ಇಲ್ಲ ಒಂದ್ ಕಡೆ ತಾನೇ ಐಸಿಯುಗೆ ಹೋಗಿ ಸೇರ್ಕೊಂಡಿದ್ದೀನೋ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ಸರ್ಕಾರ ಈ ತಕ್ಷಣವೇ ಎಚ್ಚೆತ್ತುಕೊಂಡು ರಾಜ್ಯದಲ್ಲಿ ಭೀಕರವಾಗಿ ಕಾಣಿಸ್ಕೊಂಡಿರ್ತಕ್ಕಂಥ ಡೆಂಗ್ಯೂ ಈ ಫೀವರ್ ನ ತಡೆಗಟ್ಟುವ ನಿಟ್ಟಿನಲ್ಲಿ ಕ್ರಮ ತಗೋಬೇಕು. ಈಗಾಗಲೇ ಒಂದೇ ಜಿಲ್ಲೆಯಲ್ಲಿ 5-6 ಜನ ಮಕ್ಕಳ ಮೇಲೆ ಪರಿಣಾಮ ಬೀರಿ ಮಕ್ಕಳುಗಳ ಸಾವಾಗಿರ್ತಕ್ಕಂಥದ್ದು ನಮ್ಮ ಕಣ್ಮುಂದೆ ಇದೆ. ಈ ದೃಷ್ಟಿಯಿಂದ ಸರ್ಕಾರ ಎಚ್ಚೆತ್ಕೋಬೇಕು ಮತ್ತು ಇದಕ್ಕೆ ಪ್ರಿವೆಂಟಿವ್ ಮೆಜರ್ ಅನ್ನು ತೆಗೆದುಕೊಂಡು ತಕ್ಷಣವೇ ಕಾರ್ಯಪ್ರವೃತ್ತರಾಗಬೇಕು ಮತ್ತು ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಡಿಎಚ್ಒಗಳು ಮತ್ತು ಟಿಎಚ್ಒಗಳ ಸಭೆಗಳನ್ನು ಮಾಡಬೇಕು ಮತ್ತು ಎಲ್ಲ ಹೆಲ್ತ್ ಯೂನಿಟ್ ಏನಿದೆ ಆ ಮೆಡಿಸಿನ್ಸ್ಗಳನ್ನು ಇನ್ ಟೈಮ್ನಲ್ಲಿ ಸಪ್ಲೈ ಮಾಡಿ ಮತ್ತು ಅಲ್ಲಿ ಫಾಸ್ಟ್ ಟ್ರ್ಯಾಕ್ನಲ್ಲಿ ಚೆಕಪ್ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಒತ್ತೆ ಆಗಿರುತ್ತೆ. ಬಾಕಿ ವಿಚಾರಗಳನ್ನು ಮೊನ್ನೆ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಮಾತಾಡ್ತಾರೆ, ಅವೆಲ್ಲ ಅದರ ಬಗ್ಗೆ ಗಮನಿಸಬೇಕು ಅಂತ ವಿನಂತಿಯನ್ನು ಮಾಡಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.